ಮಧುಮೇಹ ರೋಗ ಇತ್ತೀಚಿನ ದಿನಗಳಲ್ಲಿ ಹತ್ರ ಹತ್ರ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಆಗಿದೆ ಈಗ ಪ್ರಪಂಚದಲ್ಲಿ ಅಂತೂ ಇಂತೂ ನಮ್ಮ ದೇಶಕ್ಕೂ ಕಳೆದ ಇಪ್ಪತ್ತು ವರ್ಷದಿಂದ ಈ ರೋಗ ಬಂದ್ಬಿಟ್ಟಿದೆ ನಮಗೆ ಬಂದರೆ ಇನ್ನೂ ಜಾಸ್ತಿಯಾಗಿ ಬರ್ತಾಯಿದೆ ಯಾಕಂದರೆ ನಾವು ಎಲ್ಲರೂ ಮಾಡೋದನ್ನು ಅತಿಯಾಗಿ ಮಾಡೋಕ್ಕೆ ಹೊರಟ್ತೀವಿ ಅವರು ಒಂದು ಮಾಡಿದರೆ ನಾವು ನಾಲ್ಕು ಮಾಡ್ತೀವಿ ಇನ್ನೂ ಮೂಲಭೂತವಾದ ಕಾರಣ ಏನಂದರೆ ಮಧುಮೇಹ ರೋಗ ಹೆಚ್ಚಾಗ್ತಾ ಇರೋದಕ್ಕೆ ನಮ್ಮ ಆಹಾರದಲ್ಲಿ ನಾರಿನ ಅಂಶ ಕಡಿಮೆ ಆಗ್ತಾ ಬಂದಿದೆ ಕಳೆದ ನಲವತ್ತು ವರ್ಷಗಳಲ್ಲಿ ನಾರಿನಂಶ ಯಾಕೆ ಬೇಕು ರಕ್ತದಲ್ಲಿ ಗ್ಲೂಕೋಸನ್ನು ಹೆಚ್ಚು ಮಾಡಿಕೊಳ್ಳದೇ ಇರೋಂಗೆ ನೋಡಿಕೊಳ್ಳೋ ಒಂದು ವ್ಯವಸ್ಥೆ ದೇವರು ಮಾಡಿರೋದು ನಾರು ಆ ನಾರಿಲ್ಲದೆ ಊಟ ಮಾಡೋಕ್ಕೆ ಶುರು ಮಾಡಿದ್ದೇವೆ ಅದು ಅಕ್ಕಿ ಇರ್ಬೋದು ಗೋಧಿ ಇರ್ಬೋದು ನೂಡಲ್ಸ್ ಇರ್ಬೋದು ಪಿಜ್ಜಾ ಇರ್ಬೋದು ಸಕ್ಕರೆ ಹಾಲು ಇವೆಲ್ಲೂ ಒಂದು ಚೂರು ನಯಾ ಪಾಯಸ ನಾರಿಲ್ಲ ನಾರಿದ್ರೇ ಗ್ಲುಕೋಸನ್ನು ಹಿಡಿದು 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 ನಿಮ್ಮ ರಕ್ತಕ್ಕೆ ಬಿಡುಗಡೆ ಮಾಡೋದು ನಮ್ಮ ಹೊಟ್ಟೆಯಲ್ಲಿ ನಡೆಯೋ ಕೆಲಸ ಅಂದರೆ ಯಾವಾಗ ನಾವು ನಾರಿಲ್ಲದ ಧಾನ್ಯಗಳನ್ನು ಮೂಲ ಆಹಾರವಾಗಿ ಬದಲಾವಣೆ ಮಾಡಿಕೊಂಡಿದ್ವಿ ಮೆತ್ತಿಗೆ ಕಳೆದ ನಲವತ್ತು ವರ್ಷಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿ ಈಗ ಡಯಾಬಿಟಿಕ್ ಪೇಷಂಟ್ಸ್ ಮುಂಚೆ ಐವತ್ತು ವರ್ಷ ಅರವತ್ತು ವರ್ಷ ತನಕ ಕಾಯ್ತಾ ಇದ್ದದ್ದರು ಡಯಾಬಿಟಿಸ್ ಬರಬೇಕು ಅಂದರೆ ಈಗ ಇಪ್ಪತ್ತು ವರ್ಷಕ್ಕೆ ಡಯಾಬಿಟಿಸ್ ಇದೆ ಅಂದರೆ ನಮ್ಮ ಆಹಾರ ಪದಾರ್ಥ ಬದಲಾವಣೆ ಆಗಿದೆ ಅದನ್ನು ನಾವು ಸರಾಗವಾಗಿ ಮತ್ತೆ ಹಿಂದೆ ನಮ್ಮ ಪೂರ್ವಿಕರು ಏನು ತಿಂತಾ ಇದ್ರು ಆರ್ಕ ಸಾಮೆ ನವನೆ ಓದಲು ಕೋರ್ಲೆ ಈ ಐದು ಧಾನ್ಯಗಳು ಡಯಾಬಿಟಿಸ್ ಬಂದವರನ್ನೂ ಮತ್ತೆ ಡಯಾಬಿಟಿಸ್ ಇಲ್ಲದೇ ಇರಂಗ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂದರೆ ಡಯಾಬಿಟಿಸ್ ರೋಗಿಗಳು ಮಾಡಬೇಕಾಗಿದ್ದಿಷ್ಟೇ ಮೂರು ತಿಂಗಳಲ್ಲಿ ಡಯಾಬಿಟಿಸಿಂದ ಪಾರಾಗ್ಬೋದು ಅವರು ಶುದ್ಧವಾದ ಈ ಐದು ಸಿರಿಧಾನ್ಯಗಳನ್ನು ತಮ್ಮ ಊಟಕ್ಕೆ ಮೂಲಭೂತವಾಗಿ ಸ್ಟೇಪಲ್ ಫುಡ್ ಅಂತಾರೆ ಇಂಗ್ಲೀಷಲ್ಲಿ ಅದನ್ನು ಬಳಸ್ಕೋಬೇಕಷ್ಟೆ ಅಂದರೆ ನೀವು ಇಪ್ಪತ್ತು ಯೂನಿಟ್ ಇನ್ಸುಲಿನ್ ತಗೊಳ್ತಾ ಇದ್ರು ಎಂದಕ್ಕೆ ಯಾಕೆ ಮೇದಿ ಅಂಗ ಹಂಗ ಇನ್ಸುಲಿನನ್ನು ಉತ್ಪಾದನೆ ಮಾಡೋದನ್ನು ಕಲ್ದುಕೊಂಡ್ಬಿಟ್ಟಿದೆ ಆ ಶಕ್ತಿಯನ್ನೇ ಕಳೆದುಕೊಂಡ್ಬಿಟ್ಟಿರುತ್ತೆ ಅದಕ್ಕೆ ಎಕ್ಸ್ಟರ್ನಲ್ ಆಗಿ ಇಂಜೆಕ್ಷನ್ ಕೊಡೋಕ್ಕೆ ಶುರು ಮಾಡ್ತಾರೆ ಗ್ಲೂಕೋಸನ್ನು ನಿಯಂತ್ರಣ ಮಾಡಿಕೊಳ್ಳೋದಕ್ಕೆ ಬಟ್ ಗ್ಲುಕೋಸನ್ನು ನಿಯಂತ್ರಣ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ನಿಯಂತ್ರಣ ಎಲ್ಲಿಂದ ನಡೀಬೇಕು ನಮ್ಮ ಹೊಟ್ಟೆಯಲ್ಲೇ ನಡೀಬೇಕು ಆ ಹೊಟ್ಟೆಯಲ್ಲೇ ನಡೀಬೇಕಂದರೆ ನಾವು ತಿನ್ನೋ ಪದಾರ್ಥ ಬದಲಾವಣೆ ಆಗಬೇಕು ಇದನ್ನು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತಾರೆ ಅಂದರೆ ಗ್ಲೂಕೋಸನ್ನು ನಿಧಾನವಾಗಿ ರಿಲೀಸ್ ಮಾಡ್ತಕ್ಕಂಥ ಪದಾರ್ಥಗಳು ನಿಮ್ಮನ್ನು ಮಧುಮೇಹ ರೋಗದಿಂದ ಹೊರಗಡೆ ತರ್ತವೆ ಇಷ್ಟೇ ಇದರದ ಮೂಲಭೂತವಾದ ಕೊಂಡಿ ಸೊ ಯಾವಾಗ ನೀವು ನಿಮ್ಮ ಆಹಾರವನ್ನು ಬದಲಾವಣೆ ಮಾಡ್ತೀರಾ ಅಂದರೆ ಅಕ್ಕಿ ಗೋಧಿ ಹಾಲು ಸಕ್ಕರೆ ಬಿಟ್ಟು ಸಿರಿಧಾನ್ಯಗಳಾದ ನವಣೆ ಸಾಮೆ ಕೊರಲೆ ಊದಲು ಆರ್ಕವನ್ನು ತಿನ್ನೋಕ್ಕೆ ಶುರು ಮಾಡ್ತೀರ ಮೂರು ಹೊತ್ತು ಮೂರು ಹೊತ್ತಿಲ್ಲ ಐದು ಹೊತ್ತು ಯಾವಾಗ ಹಶುವಾದರೆ ಆವಾಗ ತಿನ್ನಬೇಕು ಮಾನವ ಜಾತಿಗೆ ಏನಾಗ್ಬಿಟ್ಟಿದೆ ಅಂದರೆ ಈಗ ಬಾಯಿ ಚಪ್ಪಲಕ್ಕೆ ಎರಡೆರಡು ಗಂಟೆಗೂ ತಿನ್ನಕ್ಕೆ ಶುರು ಮಾಡಿದ್ದಾರೆ ಅದು ನಮ್ಮ ಪಚನನಾಳದ ಕ್ರಿಯೆಗಳನ್ನು ಎದ ಮಾಡುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಇನ್ನೂ ಬೇರೆ ಬೇರೆ ಕಾಯಿಲೆಗಳು ಬರುತ್ತವೆ ಇನ್ಫ್ಯಾಕ್ಟ್ ನಾವು ಸರಿಯಾಗಿ ಪಚನನಾಳವನ್ನು ಅರ್ಥ ಮಾಡಿಕೊಂಡ್ರೆ ಊಟ ಮಾಡಬೇಕಾಗಿದ್ದು ಎರಡೇ ಹೊತ್ತು ದಿವಸದಲ್ಲಿ ಬೆಳಗ್ಗೆ ಎದ್ದಾಗ ಒಂದು ಸತಿ ರಾತ್ರಿ ಮಲಗೋವಾಗ ಒಂದಿಷ್ಟು ಮಧ್ಯದಲ್ಲಿ ಬೇಕಾದರೆ ಒಂದಿಷ್ಟು ಪಾನೀಯ ಅದು ಹಣ್ಣು ಜ್ಯೂಸ್ ಆಗ್ಬೋದು ಅಥವಾ ತೆಂಗಿನಕಾಯಿ ನೀರು ಆಗ್ಬೋದು ಅಥವಾ ಮಜ್ಜಿಗೆ ಆಗ್ಬೋದು ಅಂಥದ್ದು ಮಾಡ್ಕೋಬೇಕು ಬಟ್ ಈ ಪರಿಸ್ಥಿತಿಯಿಂದ ನಮಗೆ ಈ ಬ್ರಿಟಿಷರು ಇವರೆಲ್ಲ ಬಂದ ಮೇಲೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ನಾಲ್ಕೈದು ಟೈಮ್ ತಿನ್ನೋಕ್ಕೆ ಶುರು ಮಾಡಿದ್ವಿ ಅದು ಸರಿಯಾದ ಕ್ರಮ ಅಲ್ಲ ಬಟ್ ಏನಾಗಿದೆ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದು ಇದು ಬಂದಾಗಿ ಡಾಕ್ಟ್ರುಗಳು ಹೇಳೋಕೆ ಶುರು ಮಾಡ್ತಾರೆ ಎರಡೆರಡು ಗಂಟೆಗೆ ಇರು ಅಂತ ಅದ್ರ ಜೊತೆಗೆ ನಮ್ಮ ಜನರು ಇದೇ ಸ ಒಳ್ಳೆ ಆಪರ್ಚುನಿಟಿ ಅಂತ ಬ್ಯಾಗಲ್ಲಿ ಬಿಸ್ಕೆಟ್ ಇಟ್ಕೊಳ್ಳೋದು ಇಲ್ಲಿ ಚಾಕ್ಲೇಟ್ ಇಟ್ಕೊಳ್ಳೋದು ಅಲ್ಲಿ ಕ್ಯಾಂಟೀನ್ಗೆ ಹೋಗೋದು ಅಲ್ಲಿ ಬೋಂಡ ತಿನ್ನೋದು ಈ ಥರ ಇಡೀ ದಿವಸ ತಿನ್ನೋದೇ ಕೆಲಸ ಆಗ್ಬಿಟ್ಟಿದೆ ಜನಕ್ಕೆ ಇದು ಭಯಾನಕವಾದೀನೋ ಹತ್ತಿನೋ ಅಂತ ಆ್ಯಕ್ಚುಲಿ ಅವ್ರು ಮಾಡಬೇಕಾಗಿದ್ದಿಷ್ಟೇ ನಾರಿರೋ ಅಂಶಗಳನ್ನು ತಿನ್ನಕ್ಕೆ ಶುರು ಮಾಡಿದರೆ ಗ್ಲುಕೋಸ್ ನಿಧಾನವಾಗಿ ರಿಲೀಸ್ ಆಗುತ್ತೆ ನಿಮಗೆ ಅಶು ಆಗೋದಿಲ್ಲ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಆರ್ಕ ಇಡ್ಲಿ ಮಾಡಿಕೊಂಡು ಒಂದು ಹತ್ತು ಇಡ್ಲಿ ಬೆಳಗ್ಗೆ ತಿನ್ಬಿಡ್ರಿ ನೀವು ರಾತ್ರಿ ತನಕ ಹಶುವ್ ಆಗೋದಿಲ್ಲ ಯಾಕೆ ನಿಮ್ಗೆ ಬೇಕಾಗಿರೋ ಶಕ್ತಿಗೆ ಬೇಕಾಗಿತ್ತು ಗ್ಲೂಕೋಸ್ ನಿಧಾನವಾಗಿ ಆ ಇರೋದ್ರಿಂದ ಗ್ಲುಕೋಸ್ ಮೆತ್ತಿಗೆ ರಿಲೀಸ್ ಆಗ್ತಾ ಬರುತ್ತೆ ಸೊ ಇಷ್ಟೇ ನೀವು ಮಾಡಬೇಕಾಗಿರೋದು ಯಾವುದೇ ಮಧುಮೇಹ ರೋಗ ಇರಲಿ ಗ್ಯಾಂಗ್ರೀನ್ಗೆ ಬಂದಿದ್ದಾನೆ ಡಯಾಲಿಸಿಸ್ಗೆ ಬಂದಿದ್ದಾನೆ ಇಂಥವರೆಲ್ಲರೂ ಸಿರಿಧಾನ್ಯಗಳನ್ನು ತಿನ್ಕೊಂಡು ಆರಾಮಾಗಿ ಆರು ತಿಂಗಳಿಂದ ಒಂದು ವರ್ಷಕ್ಕೆ ಎಷ್ಟು ಕಠಿಣವಾದ ಮಧುಮೇಹ ರೋಗದಿಂದನೂ ಹೊರಗಡೆ ಬರ್ಬೋದು ಅಂತ ನಾವು ಪ್ರಾಯೋಗಿಕವಾಗಿ ಸಾವಿರಾರು ಜನಕ್ಕೆ ವಾಸಿ ಮಾಡಿ ತೋರಿಸಿದ್ವಿ ಸೊ ದಿವಸ ಇಡೀ ದಿವಸ ತಿಂತ ಕೂತ್ಕೊಳ್ಳೋದು ಸರಿಯಾದ ಕ್ರಮ ಅಲ್ಲ ತಿನ್ನೋ ಪದಾರ್ಥಗಳನ್ನು ಬದಲಾವಣೆ ಮಾಡಿಕೊಂಡು ಸರಿಯಾದ ಅಡುಗೆ ಮಾಡಿಕೊಂಡು ತಿಂದರೆ ಬೇಗ ವಾಸಿ ಮಾಡ್ಕೋಬೋದು ಅಂದರೆ ಮುಂದಿನ ಪೀಳಿಗೆಗಳಲ್ಲಿ ಮಧುಮೇಹ ಇಲ್ಲದೆ ಝೀರೋ ಡಯಾಬಿಟಿಕ್ ಪೇಷಂಟ್ಸನ್ನು ಮಾಡಿಕೊಳ್ಳೋದಕ್ಕೆ ದಾರಿ ಇದೊಂದೇ